ಪ್ರತಿಯೊಬ್ಬ ಮಾನವನ ಆತ್ಮಮಿತ್ರ ಯಾರು ಮಕ್ಕಳೇ ಆತ್ಮವಿಶ್ವಾಸ ದೇಶದ ಎಲ್ಲಾ ಭಾಗಗಳಿಂದ ಜನರು ಇಲ್ಲಿಗೆ ಬರುವರು ಪುತ್ರ ವಾತ್ಸಲ್ಯದಿಂದ ದಶರಥನು ದುಃಖಿತನಾದನು ಮಗುವಿನ ಮನವು ಹಸಿಯ ಮಣ್ಣಿನ ಮುದ್ದೆ ಇದ್ದಂತೆ ಎಲ್ಲ ಕಾರ್ಯಗಳ ವಿಜಯದ ಮೂಲವು ಆತ್ಮವಿಶ್ವಾಸವೇ ಆಗಿರುವುದು ಬೇಡಿಕೆಯನ್ನ ಪೂರೈಸುವಂತೆ ದಶರಥನಿಗೆ ನುಡಿದರು श्री गुरुभ्यो नमः हरिः ओम् भवतां सर्वेषामपि द्वितीय पीयूसी संस्कृत कक्षां प्रति स्वागतम् मम नाम भारती अहं विद्याश्रम विद्यालये संस्कृत विभागे कार्यं करोमि अहम् अद्य इदानीं द्वितीय पीयूसी संस्कृत पाठ्यपुस्तकस्य भाषांतरपाठं पाठयामि प्रिय विद्यार्थिगळे निमगेल्लरिगू द्वितीय पीयूसी ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾನು ಭಾಷಾಂತರ ಪಾಠದ ಉಳಿದ ಭಾಗವನ್ನು ಮಾಡ್ತೇನೆ ಹಿಂದಿನ ತರಗತಿಗಳಲ್ಲಿ ನೀವು ಒಟ್ಟು 12 ಭಾಷಾಂತರ ಪಾಠಗಳನ್ನು ಕೇಳಿಕೊಂಡಿದ್ರಿ ಇವತ್ತು 13ನೇ ಭಾಷಾಂತರ ಪಾಠದಿಂದ ಇಂದಿನ ಪಾಠವನ್ನು ಪ್ರಾರಂಭಿಸುತ್ತೇನೆ 13ನೇ ಭಾಷಾಂತರ ಪಾಠವನ್ನು ನೋಡೋಣ ಮಕ್ಕಳೇ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಇದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿರುವಂತಹ ಭಾಷಾಂತರ ಪಾಠವನ್ನು ಸಂಸ್ಕೃತಕ್ಕೆ ಬರೆಯುವಂಥದ್ದು ಮೊದಲನೇದಿರಲಿ ಒಮ್ಮೆ ವಿಶ್ವಾಮಿತ್ರ ಮಹರ್ಷಿಗಳು ದಶರಥ ಮಹಾರಾಜನ ಆಸ್ಥಾನಕ್ಕೆ ಬಂದರು ಅದನ್ನು ನಾವು ಸಂಸ್ಕೃತದಲ್ಲಿ ಏನು ಹೇಳ್ಬೋದಪ್ಪ ಅಂದರೆ ಒಮ್ಮೆ ಅನ್ನೋದಕ್ಕೆ ಕದಾಚಿತ್ ಕದಾಚಿತ್ ವಿಶ್ವಾಮಿತ್ರ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿಗಳು ರಾಜ ದಶರಥಸ್ಯ ಆಸ್ಥಾನಂ ಆಗತವಾನ್ ರಾಜ ದಶರಥಸ್ಯ ದಶರಥ ಮಹಾರಾಜನ ಆಸ್ಥಾನಕ್ಕೆ ಬಂದರು ಆಸ್ಥಾನಂ ಆಗತವಾನ್ ಈ ರೀತಿ ನೀವು ಸೆಂಟೆನ್ಸ್ನ ಫಾರ್ಮೇಷನ್ ಮಾಡಬೇಕು ಮಕ್ಕಳೇ ಮುಂದಿಂದು ಯಜ್ಞ ರಕ್ಷಣೆಗಾಗಿ ಬಾಲಕರಾದ ರಾಮ ಲಕ್ಷ್ಮಣರನ್ನು ತಮ್ಮ ಜೊತೆ ಕಳಿಸುವಂತೆ ಕೇಳಿಕೊಂಡರು ಮುಂದೆ ಏನಿದೆ ಯಜ್ಞ ರಕ್ಷಣೆಗಾಗಿ ಯಜ್ಞ ರಕ್ಷಣಾರ್ಥಂ ಯಜ್ಞ ರಕ್ಷಣಾರ್ಥಂ ಬಾಲಕರಾದ ರಾಮ ಲಕ್ಷ್ಮಣರನ್ನು ಬಾಲಕೌ ರಾಮ ಲಕ್ಷ್ಮಣೌ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ತಮ್ಮ ಜೊತೆ ಕಳಿಸುವಂತೆ ಕೇಳಿಕೊಂಡರು ಬಾಲಕರಾದಂತಹ ರಾಮ ಲಕ್ಷ್ಮಣರನ್ನು ತಮ್ಮ ಜೊತೆ ಕಳಿಸಿಕೊಡುವಂತೆ ಕೇಳಿಕೊಂಡರು ಅದಕ್ಕೆ ತೇನ ಸಹ ಪ್ರೇಷಯಿತುಂ ನಿವೇದಿತವಾನ್ ಏನು ಬರೀಬೇಕು ನಿವೇದಿತವಾನ್ ಅಂದರೆ ಕೇಳಿಕೊಂಡರು ಕಳಿಸಿಕೊಡುವಂತೆ ಕೇಳಿಕೊಂಡರು ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ಮುಂದಿನ ವಾಕ್ಯ ಪುತ್ರ ವಾತ್ಸಲ್ಯದಿಂದ ದಶರಥನು ದುಃಖಿತನಾದನು ಇದನ್ನು ಸಂಸ್ಕೃತದಲ್ಲಿ ಹೇಗೆ ಬರಿಬೇಕು ಅಂತಂದರೆ ಪುತ್ರ ವಾತ್ಸಲ್ಯಾತ್ ಪುತ್ರ ವಾತ್ಸಲ್ಯದಿಂದ ದಶರಥನು ದಶರಥ ದುಃಖಿತನಾದನು ದುಃಖಿತೋಭವತ್ ದುಃಖಿತನಾದನು ಮುಂದೆ ಕುಲಪುರೋಹಿತರಾದ ವಸಿಷ್ಠರು ವಿಶ್ವಾಮಿತ್ರರ ಬೇಡಿಕೆಯನ್ನು ಪೂರೈಸುವಂತೆ ದಶರಥನಿಗೆ ನುಡಿದರು ಅಂತ ಹೇಳಿದ್ದಾರೆ ಇದನ್ನು ಸಂಸ್ಕೃತದಲ್ಲಿ ಹೇಗೆ ಬರಿಬೇಕಂದರೆ ಕುಲಪುರೋಹಿತ ವಸಿಷ್ಠ ವಸಿಷ್ಠರು ವಿಶ್ವಾಮಿತ್ರರ ಬೇಡಿಕೆಯನ್ನು ವಿಶ್ವಾಮಿತ್ರಸ್ಯ ಮನೋರಥಂ ಪೂರೈತುಂ ಬೇಡಿಕೆಯನ್ನು ಪೂರೈಸುವಂತೆ ದಶರಥನಿಗೆ ನುಡಿದರು ದಶರಥಂ ಅವದತ್ ದಶರಥನಿಗೆ ನುಡಿದರು ಮುಂದೆ ಲೋಕ ಕಲ್ಯಾಣಕ್ಕಾಗಿ ದಶರಥನು ರಾಮ ಲಕ್ಷ್ಮಣರನ್ನು ಕಳುಹಿಸಿದನು ಲೋಕ ಕಲ್ಯಾಣಕ್ಕಾಗಿ ಅನ್ನೋದನ್ನು ನಾವು ಸಂಸ್ಕೃತದಲ್ಲಿ ಏನು ಬರಿಬೇಕು ಲೋಕ ಕಲ್ಯಾಣಾರ್ಥಂ ಲೋಕ ಕಲ್ಯಾಣಾರ್ಥಂ ದಶರಥನು ದಶರಥ ರಾಮ ಲಕ್ಷ್ಮಣರನ್ನು ರಾಮ ಲಕ್ಷ್ಮಣೌ ಕಳುಹಿಸಿದನು ಪ್ರೇಷಿತವಾನ್ ಈ ರೀತಿಯಾಗಿ ಪ್ರತಿಯೊಂದು ಕನ್ನಡ ಪದಗಳಿಗೂ ಕೂಡ ನೀವು ಸಂಸ್ಕೃತದಲ್ಲಿ ಈ ರೀತಿಯಾಗಿ ಪದಗಳ ಸರಿಯಾದ ಜೋಡಣೆಯಿಂದ ಆ ವಾಕ್ಯವನ್ನು
ಸರಿಯಾಗಿ ಬರೀಬೇಕು ಮಕ್ಕಳೇ. ಸರಿಯಾಗಿರುವಂತಹ ಕ್ರಿಯಾಪದಗಳನ್ನು ಬಳಸಬೇಕು, ಶಬ್ದಗಳನ್ನು ಬಳಸಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಇದನ್ನೇ ಇಂಗ್ಲೀಷಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ? ಈ ರೀತಿಯಾಗಿ ಕೊಟ್ಟಿರ್ತಾರೆ. ಒನ್ಸ್ ಏಜ್ ವಿಶ್ವಾಮಿತ್ರ ಕೇಮ್ ಟು ಕೋರ್ಟ್ ಆಫ್ ಕಿಂಗ್ ದಶರಥ. ಹೀ ರಿಕ್ವೆಸ್ಟೆಡ್ ಟು ಸೆಂಡ್ ಬಾಯ್ಸ್ ರಾಮ ಆ್ಯಂಡ್ ಲಕ್ಷ್ಮಣ ಟು ಪ್ರೊಟೆಕ್ಟ್ ಹಿಸ್ ಸ್ಯಾಕ್ರಿಫೈಸ್. ದಶರಥ ಫೆಲ್ಟ್ ಸ್ಯಾಡ್ ಡ್ಯೂ ಟು ಅಫೆಕ್ಷನ್ ಟುವರ್ಡ್ಸ್ ಹಿಸ್ ಚಿಲ್ಡ್ರನ್. ವಸಿಷ್ಠ ದಿ ಪ್ರಿಸೆಪ್ಟರ್ ಆಫ್ ದ ಫ್ಯಾಮಿಲಿ ಅಡ್ವೈಸ್ ದಶರಥ ಟು ಫುಲ್ಫಿಲ್ ವಿಶ್ವಾಮಿತ್ರಾಸ್ ರಿಕ್ವೆಸ್ಟ್. ದಶರಥ ಸೆಂಟ್ ರಾಮ ಆ್ಯಂಡ್ ಲಕ್ಷ್ಮಣ ಫಾರ್ ದ ವೆಲ್ಫೇರ್ ಆಫ್ ದ ವರ್ಲ್ಡ್. ಈ ರೀತಿಯಾಗಿ ನಿಮಗೆ ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಾರೆ. ಈಗ ಸಂಸ್ಕೃತದಲ್ಲಿ ನಾವು ಈ ಥರ ಬರೆದ್ವಿ ಅಲ್ವಾ, ಆ ರೀತಿ ಭಾಷಾಂತರವನ್ನು ನೀವು ಬರೀಬೇಕಾಗತ್ತೆ. ಅರ್ಥ ಆಯ್ತಲ್ವ ಮಕ್ಕಳ ಈ ಭಾಷಾಂತರ? ಇದು ಬಹಳ ಬಹಳ ಮುಖ್ಯವಾದಂಥ ಭಾಷಾಂತರ ಪಾಠ. ಪರೀಕ್ಷಾ ಉದ್ದೇಶದಿಂದ ಹಿಂದಿನ ಸುಮಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಭಾಷಾಂತರ ಪಾಠ ಬಂದಿದೆ ಮಕ್ಕಳೇ, ಗಮನವಿಟ್ಟು ಓದಿ. ಮುಂದಿನ ಭಾಷಾಂತರ ಪಾಠಕ್ಕೆ ಹೋಗೋಣ. ಪುರತಃ ಗಚ್ಚಾಮಹ. ಮುಂದಿನದು ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ವಾರಣಾಸಿಯು ಗಂಗಾ ನದಿಯ ದಡದಲ್ಲಿದೆ. ವಾರಣಾಸಿ ಎಲ್ಲಿದೆ ಮಕ್ಕಳೇ? ಗಂಗಾ ನದಿಯ ದಡದಲ್ಲಿದೆ. ಇದನ್ನು ನೀವು ಸಂಸ್ಕೃತಕ್ಕೆ ಭಾಷಾಂತರಿಸಬೇಕು. ಹೇಗೆ ಭಾಷಾಂತರಿಸ್ತೀರಾ ನೋಡಿ. ಗಂಗಾ ನದ್ಯಾಹ ತೀರೆ ವಾರಣಾಸಿ ವರ್ತತೆ. ವಾರಣಾಸಿಯು ಗಂಗಾ ನದಿಯ ದಡದಲ್ಲಿದೆ. ವಾರಣಾಸಿಯು ಗಂಗಾ ನದಿಯ ದಡದಲ್ಲಿದೆ. ಅದು ತನ್ನ ದೇವಾಲಯ, ರೇಷ್ಮೆ ವಸ್ತ್ರ ಮತ್ತು ಘಟ್ಟಗಳಿಗಾಗಿ ಪ್ರಸಿದ್ಧವಾಗಿದೆ. ವಾರಣಾಸಿ ಯಾತಕ್ಕೋಸ್ಕರ ಪ್ರಸಿದ್ಧವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ? ಅದು ತನ್ನ ದೇವಾಲಯ, ರೇಷ್ಮೆ ವಸ್ತ್ರ ಮತ್ತು ಘಟ್ಟಗಳಿಗಾಗಿ ಪ್ರಸಿದ್ಧವಾಗಿದೆ. ಅದನ್ನು ನಾವು ಸಂಸ್ಕೃತದಲ್ಲಿ ಬರೆಯುವಾಗ ತನ್ನಗರಂ ಅಂದರೆ ಆ ನಗರವು, ತತ್ರತ್ಯ ಅಲ್ಲಿರುವಂತಹ ದೇವಾಲಯಾಯ, ದೇವಾಲಯಾಯ ದುಕುಲಾಯ. ದುಕುಲಾಯ ಅಂದ್ರೇನು? ರೇಷ್ಮೆ ವಸ್ತ್ರಗಳಿಗಾಗಿ ಮತ್ತು ಘಟ್ಟಗಳಿಗಾಗಿ ಪ್ರಸಿದ್ಧವಾಗಿದೆ. ಸ್ನಾನ ಘಟ್ಟಾಯ, ಸ್ನಾನ ಘಟ್ಟಾಯ ಚ ಪ್ರಸಿದ್ಧಮಸ್ತಿ. ಇವುಗಳಿಂದ ಪ್ರಸಿದ್ಧವಾಗಿದೆ ಯಾವುದು? ವಾರಣಾಸಿಯು. ಇದು ಭಾರತದ ಪ್ರಸಿದ್ಧ ಯಾತ್ರಾಸ್ಥಳ. ಇದೇನಾಗಿದೆ ಮಕ್ಕಳೇ? ಭಾರತದ ಪ್ರಸಿದ್ಧ ಯಾತ್ರಾಸ್ಥಳ ಆಗಿದೆ. ಏತತ್ ಇದು ಭಾರತ ದೇಶಸ್ಯ, ಭಾರತ ದೇಶದ ಪ್ರಸಿದ್ಧ ಯಾತ್ರಾಸ್ಥಳಂ ವರ್ತತೆ. ಇದು ಭಾರತದ ಪ್ರಸಿದ್ಧ ಯಾತ್ರಾಸ್ಥಳ ಆಗಿದೆ. ಅರ್ಥ ಆಯ್ತಲ್ವ ಮಕ್ಕಳೇ? ಮುಂದಿಂದು, ಇದು ಭಾರತದ ಪ್ರಾಚೀನ ನಗರಗಳಲ್ಲಿ ಒಂದು. ಬಹಳ ಪುರಾತನವಾದದ್ದು ಅಂತ ಹೇಳಿದ್ದಾರೆ. ಅದನ್ನು ನಾವು ಸಂಸ್ಕೃತದಲ್ಲಿ ಬರೀಬೇಕಂದ್ರೆ ಈ ರೀತಿ ಬರೀಬೇಕು. ಏತತ್ ಭಾರತಸ್ಯ ಪುರಾತನ ನಗರೇಶು ಅನ್ಯತಮಂ. ಅರ್ಥ ಆಯ್ತಲ್ವ ಮಕ್ಕಳೇ? ಮುಂದೆ, ದೇಶದ ಎಲ್ಲ ಭಾಗಗಳಿಂದ ಜನರು ಇಲ್ಲಿಗೆ ಬರುವರು. ದೇಶದ ಎಲ್ಲ ಭಾಗಗಳಿಂದ ಜನರು ಇಲ್ಲಿಗೆ ಬರುವರು ಅಂತ ಹೇಳಿದ್ದಾರೆ. ಇದನ್ನು ನೀವು ಹೇಗೆ ಬರೀಬೇಕು ಸಂಸ್ಕೃತದಲ್ಲಿ ಅಂದರೆ, ದೇಶಸ್ಯ ಸರ್ವ ಪ್ರದೇಶೇಭ್ಯಃ ಜನಾಃ ಅತ್ರ ಆಗಚ್ಚಂತಿ. ದೇಶದ ಎಲ್ಲ ಭಾಗಗಳಿಂದ ಜನರು ಇಲ್ಲಿಗೆ ಬರುವರು. ಮುಂದೆ, ಅವರು ಗಂಗಾ ನದಿಯಲ್ಲಿ ಸ್ನಾನ ಮಾಡುವರು. ಅವರೇನು ಮಾಡ್ತಾರೆ? ಗಂಗಾ ನದಿಯಲ್ಲಿ ಸ್ನಾನ ಮಾಡುವರು. ಅದನ್ನು ನಾವು ಸಂಸ್ಕೃತದಲ್ಲಿ ಬರೀಬೇಕಾದ್ರೆ, ತೇ ಗಂಗಾ ನದ್ಯಾಂ, ತೇ ಗಂಗಾ ನದ್ಯಾಂ ಸ್ನಾನಂ ಕುರ್ವಂತಿ. ತೇ ಗಂಗಾ ನದ್ಯಾಂ ಸ್ನಾನಂ ಕುರ್ವಂತಿ. ವಿಶ್ವನಾಥನ ದೇವಾಲಯಕ್ಕೆ ಹೋಗುವರು. ಕಾಶಿಯಲ್ಲಿ ಪ್ರಸಿದ್ಧವಾದಂತಹ ವಿಶ್ವನಾಥನ ಸನ್ನಿಧಾನ ಇದೆ, ಅಲ್ಲಿಗೆ ಹೋಗ್ತಾರೆ. ವಿಶ್ವನಾಥ ಮಂದಿರಂ ಗಚ್ಚಂತಿ. ವಿಶ್ವನಾಥ ಮಂದಿರಕ್ಕೆ ಹೋಗುವರು. ಅಲ್ಲಿ ಅವರು ದೇವನನ್ನು ಭಕ್ತಿಯಿಂದ ಪ್ರಾರ್ಥಿಸುವರು. ಅಲ್ಲಿ ಹೋಗಿ ಏನು ಮಾಡ್ತಾರೆ? ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸುವರು ಅಂತ ಕೊಟ್ಟಿದ್ದಾರೆ. ಇದನ್ನು ಸಂಸ್ಕೃತದಲ್ಲಿ ಈ ರೀತಿ ಬರೀಬಹುದು, ತತ್ರತೆ ಭಕ್ತ್ಯ ದೇವಂ ಪ್ರಾರ್ಥಯಂತಿ. ತತ್ರತೆ ಭಕ್ತ್ಯ ದೇವಂ ಪ್ರಾರ್ಥಯಂತಿ ಅಂತ ಬರೀಬೇಕು. ಈ ರೀತಿಯಾಗಿ ಸರಿಯಾದ ಪದಗಳನ್ನು ಸಂಸ್ಕೃತದಲ್ಲಿ
ಬಳಸಿ ನೀವು ಕನ್ನಡದಿಂದಾಗಲಿ ಇಂಗ್ಲೀಷ್ನಿಂದಾಗಲಿ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕು ಮಕ್ಕಳೇ. ಈ ಟ್ರಾನ್ಸ್ಲೇಷನ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ, ಬನಾರಸ್ ಈಸ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಗಂಗಾ, ಇಟ್ ಈಸ್ ಫೇಮಸ್ ಫಾರ್ ಇಟ್ಸ್ ಟೆಂಪಲ್, ಸಿಲ್ಕ್ ಆ್ಯಂಡ್ ಗಾಡ್ಸ್, ಇಟ್ ಈಸ್ ಎ ಫೇಮಸ್ ಪಿಲಿಗ್ರಿಮ್ ಸೆಂಟರ್ ಇನ್ ಇಂಡಿಯಾ, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಏನ್ಷಿಯಂಟ್ ಸಿಟಿ, ಪೀಪಲ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ಕಂಟ್ರಿ ವಿಸಿಟ್ ದಿಸ್ ಪ್ಲೇಸ್, ದೇ ಟೇಕ್ ಬಾತ್ ಇನ್ ದ ರಿವರ್ ಗಂಗಾ, ದೇ ವಿಸಿಟ್ ವಿಶ್ವನಾಥ ಟೆಂಪಲ್, ದೇ ಪ್ರೇ ಹಿಮ್ ವಿತ್ ಡಿವೋಷನ್. ಈ ರೀತಿ ಕೊಟ್ಟಿರ್ತಾರೆ ಇಂಗ್ಲೀಷ್ನಲ್ಲಿ, ಅದನ್ನು ನೀವು ಈ ರೀತಿಯಾಗಿ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕು ಮಕ್ಕಳೇ. ಅರ್ಥ ಆಗಿದೆ ಅಲ್ವಾ ಈ ಭಾಷಾಂತರ ಪಾಠ? ಮುಂದಿನ ಭಾಷಾಂತರ ಪಾಠಕ್ಕೆ ಹೋಗೋಣ. 15ನೇ ಭಾಷಾಂತರ ಪಾಠ, ಮಗುವಿನ ಮನವು ಹಸಿಯ ಮಣ್ಣಿನ ಮುದ್ದೆ ಇದ್ದಂತೆ ಅಂತ. ಇದನ್ನು ನಾವು ಸಂಸ್ಕೃತದಲ್ಲಿ ಏನು ಬರಿಬೇಕು? ಶಿಶೋಹೋ ಮನಃ ಆರ್ದ್ರ ಮೃತ್ತಿಕ, ಹಂಗಂದರೆ ಮಣ್ಣಿನ ಮುದ್ದೆ, ಪಿಂಡವಿವ ಹಸಿಯ ಮಣ್ಣಿನ ಮುದ್ದೆ ಇದ್ದಂತೆ. ಅರ್ಥ ಆಯ್ತಾ ಮಕ್ಕಳೇ? ಮುಂದೆ ಕುಂಬಾರನು ತನ್ನ ಕೈಚಳಕದಿಂದ ಅದಕ್ಕೆ ಒಂದು ರೂಪವನ್ನು ಕೊಡುವನು. ಅದನ್ನು ನಾವು ಸಂಸ್ಕೃತದಲ್ಲಿ ಈ ರೀತಿಯಾಗಿ ಬರೀಬೋದು, ಯಥಾ ಕುಲಾಲಹ, ಕುಲಾಲಹ ಅಂದರೆ ಕುಂಬಾರ, ಸ್ವ ಕರಕೌಶಲೇನ ತಸ್ಮೈ ರೂಪಂ ದದಾತಿ. ತನ್ನ ಕೈಚಳಕದಿಂದ ಕುಂಬಾರನು ಅದಕ್ಕೆ ಒಂದು ರೂಪವನ್ನು ಕೊಡುವನು ಅಂತ ಅರ್ಥ. ಅದಾದ ನಂತರ, ಅಂತೆಯೇ ಒಬ್ಬ ಗುರುವು ತನ್ನ ಶಿಷ್ಯನ ಭವಿಷ್ಯ ಜೀವನವನ್ನು ನಿರ್ಮಿಸುವನು. ಹೋಲಿಕೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಅದೇ ರೀತಿ ಒಬ್ಬ ಗುರುವು ತನ್ನ ಶಿಷ್ಯನ ಭವಿಷ್ಯವನ್ನು ನಿರ್ಮಿಸುವನು ಅಂತ ಕೊಟ್ಟಿದ್ದಾರೆ. ಇದನ್ನು ಸಂಸ್ಕೃತದಲ್ಲಿ ಯಾವ ರೀತಿ ಬರೀಬಹುದು ಅಂದರೆ, ಇಲ್ಲಿ ನೋಡಿ ಮಕ್ಕಳೇ, ತಥಾ ಗುರು, ಹಾಗೆಯೇ ಗುರುವು ಸ್ವಶಿಷ್ಯಸ್ಯ, ತನ್ನ ಶಿಷ್ಯನ ಭವಿಷ್ಯಂ ಜೀವನಂ ನಿರ್ಮಾತಿ, ತನ್ನ ಶಿಷ್ಯನ ಜೀವನವನ್ನು ನಿರ್ಮಿಸುವನು ಅಂತ ತಿಳಿಸಿದ್ದಾರೆ. ತಥಾ ಗುರು ಸ್ವಶಿಷ್ಯಸ್ಯ ಭವಿಷ್ಯಂ ಜೀವನಂ ನಿರ್ಮಾತಿ. ಅರ್ಥ ಆಯ್ತಲ್ವಾ ಮಕ್ಕಳೇ? ಮುಂದೆ ನೋಡೋಣ, ಶಿಷ್ಯನ ಮನದಲ್ಲಿ ನಾನು ಉತ್ತಮನು, ಸಮಯ ಬಂದಾಗ ನನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ದೇಶಕ್ಕಾಗಿ ವಿನಿಯೋಗಿಸುವೆನು ಎಂಬ ಭಾವನೆಯನ್ನು ತುಂಬುತ್ತಾನೆ. ಯಾರು? ಗುರು. ಗುರು ಶಿಷ್ಯನ ಮನದಲ್ಲಿ ಎಂತಹ ಭಾವನೆಯನ್ನು ಬರೆಸ್ತಾನೆ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಸಂಸ್ಕೃತದಲ್ಲಿ ಬರೆಯುವಾಗ ಈ ರೀತಿ ಬರೀಬಹುದು ಮಕ್ಕಳೇ. ಶಿಷ್ಯಸ್ಯ ಮನಸ್ಸಿ, ಶಿಷ್ಯಸ್ಯ ಮನಸ್ಸಿ, ಶಿಷ್ಯನ ಮನದಲ್ಲಿ ಅಹಂ ಶ್ರೇಷ್ಠ, ನಾನು ಶ್ರೇಷ್ಠನು, ನಾನು ಉತ್ತಮನು. ಯದಾ ಸಮಯ ಸನ್ನಿಹಿತಂ, ಯಾ ಸಮಯ ಬಂದಾಗ, ಸನ್ನಿಹಿತಂ ಭವತಿ, ಯಾವಾಗ ಸಮಯ ಬಂದಾಗ, ತದಾ ಆಗ, ಸ್ವಸ್ಯ ಸರ್ವಶಕ್ತಿಂ, ತನ್ನ ಎಲ್ಲ ಶಕ್ತಿಯನ್ನು ಏಕೀಕೃತ್ಯ ಒಗ್ಗೂಡಿಸಿ ದೇಶಸ್ಯ, ದೇಶದ ಸರ್ವಶಕ್ತಿಂ ಏಕೀಕೃತ್ಯ ದೇಶಸ್ಯ ಕೃತೆ ವಿನಿಯೋಜಯಾಮಿ ಇತಿ ಭಾವನಾಂ ತಸ್ಮಿನ್ ಉತ್ಪಾದಯತಿ. ಈ ರೀತಿಯಾದಂತಹ ಭಾವನೆಯನ್ನು ತಸ್ಮಿನ್ ಅಂದರೆ ಆ ಶಿಷ್ಯರುಗಳಲ್ಲಿ ತುಂಬುತ್ತಾರೆ. ಯಾರು? ಗುರುಗಳು. ಉತ್ಪಾದಯತಿ, ತುಂಬುತ್ತಾನೆ. ಅಲ್ಲಿ ಏನು ವಾಕ್ಯ ಕೊಟ್ಟಿದ್ದಾರೋ ಅದೇ ವಾಕ್ಯಕ್ಕೆ ಸರಿಯಾದಂತಹ ಸಂಸ್ಕೃತ ಪದಗಳನ್ನು ಬಳಸಿ ಮಕ್ಕಳೇ, ಅಷ್ಟೇ. ಈ ಭಾಷಾಂತರವನ್ನು ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬಹುದು, ದ ಮೈಂಡ್ ಆಫ್ ಎ ಚೈಲ್ಡ್ ಈಸ್ ಲೈಕ್ ಎ ವೆಟ್ ಕ್ಲೇ ಮೌಂಡ್, ದ ಪಾಟರ್ ಗಿವ್ಸ್ ಇಟ್ ಎ ಕರೆಕ್ಟ್ ಶೇಪ್ ಬೈ ಹಿಸ್ ಸ್ಕಿಲ್. ಇನ್ ದ ಸೇಮ್ ವೇ ಎ ಟೀಚರ್ ಕನ್ಸ್ಟ್ರಕ್ಟ್ಸ್ ದ ಫ್ಯೂಚರ್ ಆಫ್ ಸ್ಟೂಡೆಂಟ್ ಆ್ಯಂಡ್ ಫಿಲ್ ಹಿಸ್ ಮೈಂಡ್ ವಿತ್ ದ ಫೀಲಿಂಗ್ ದಟ್ ಐ ಆಮ್ ಗ್ರೇಟ್. ಎಟ್ ಟೈಮ್ಸ್ ನೆಸೆಸರಿ ಐ ವಿಲ್ ಕಲೆಕ್ಟ್ ಆ್ಯಂಡ್ ಯುಟಿಲೈಸ್ ಆಲ್ ಮೈ ಎನರ್ಜಿ ಫಾರ್ ದ ನೇಷನ್. ಅರ್ಥ ಆಯ್ತಲ್ವಾ ಮಕ್ಕಳೇ? ಈ ರೀತಿ ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಾರೆ. ನೀವು ಸಂಸ್ಕೃತದಲ್ಲಿ ನಾನು ಮೇಲೆ ತಿಳಿಸಿದಂತೆ ಸಂಸ್ಕೃತಕ್ಕೆ ಈ ರೀತಿಯಾಗಿ ನೀವು ಭಾಷಾಂತರವನ್ನು ಮಾಡಬೇಕಾಗತ್ತೆ, ಟ್ರಾನ್ಸ್ಲೇಷನ್ನ ಮಾಡಬೇಕಾಗತ್ತೆ.
ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ಮುಂದಿನ ಭಾಷಾಂತರ ಪಾಠಕ್ಕೆ ಹೋಗೋಣ. ಕೊನೆಯ ಭಾಷಾಂತರ ಪಾಠ, 16ನೇ ಭಾಷಾಂತರ ಪಾಠ ನೋಡೋಣ ಮಕ್ಕಳೇ. ಇದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ನಿಂದ ಸಂಸ್ಕೃತಕ್ಕೆ ಭಾಷಾಂತರಿಸುವುದು. ಪ್ರತಿಯೊಂದು ಕಾರ್ಯದ ವಿಜಯದ ಮೂಲ ಆತ್ಮವಿಶ್ವಾಸವಾಗಿರುವುದು ಅಂತ ಹೇಳ್ತಾರೆ. ಅದನ್ನು ನಾವು ಸಂಸ್ಕೃತದಲ್ಲಿ ಬರೆಯುವಾಗ ಈ ರೀತಿ ಬರೀತೀವಿ ಮಕ್ಕಳೇ. ಸರ್ವ ಕಾರ್ಯ ಸಿದ್ಧಿ ಮೂಲಂ ಆತ್ಮವಿಶ್ವಾಸಮೇವ. ಎಲ್ಲ ಕಾರ್ಯಗಳ ವಿಜಯದ ಮೂಲವು ಆತ್ಮವಿಶ್ವಾಸವೇ ಆಗಿರುವುದು. ಅರ್ಥ ಆಯ್ತಲ್ವಾ? ಮುಂದೆ ನೋಡೋಣ. ಅದು ಮಾನವನಿಗೆ ಅವನ ಗುರಿಯನ್ನು ತೋರಿ ಅದನ್ನು ಸಾಧಿಸಲು ದಾರಿ ಮಾಡಿಕೊಡುತ್ತದೆ. ಅದನ್ನು ನಾವು ಸಂಸ್ಕೃತದಲ್ಲಿ ಈ ರೀತಿಯಾಗಿ ಬರೀಬಹುದು ಮಕ್ಕಳೇ. ಅಯಂ ಮನುಜಾಯ ತಸ್ಯ ಲಕ್ಷ್ಯಂ ನಿರೂಪ್ಯ ತತ್ ಸಾಧಯಿತುಂ ಮಾರ್ಗಂ ಕಲ್ಪಯತಿ. ಎಷ್ಟು ಸುಲಭವಾಗಿದೆ ನೋಡಿ. ಅಯಂ ಅದು ಮನುಜಾಯ ಮಾನವನಿಗೆ ತಸ್ಯ ಅವನ ಲಕ್ಷ್ಯಂ ಗುರಿಯನ್ನು ನಿರೂಪ್ಯ ತೋರಿಸಿ ತತ್ ಸಾಧಯಿತುಂ ಅಂದರೆ ಅದನ್ನು ಸಾಧಿಸಲು ಮಾರ್ಗಂ ಕಲ್ಪಯತಿ ಮಾರ್ಗವನ್ನು ದಾರಿಯನ್ನು ಮಾಡಿಕೊಡುತ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಮುಂದಿನ ವಾಕ್ಯವನ್ನು ನೋಡೋಣ. ಎಲ್ಲ ಕಾರ್ಯಗಳ ಮೂಲಶಕ್ತಿಯು ಇದೇ ಆಗಿದೆ. ಎಲ್ಲ ಕಾರ್ಯಗಳ ಮೂಲಶಕ್ತಿಯು ಇದೇ ಆಗಿದೆ. ಅದನ್ನು ನಾವು ಏಷ ಏವ ಸರ್ವೇಷಾಂ ಕಾರ್ಯಾಣ ಮೂಲಶಕ್ತಿರಸ್ತಿ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ಅರ್ಥ ಆಯ್ತಾ ಮಕ್ಕಳೇ? ಏಷ ಏವ ಸರ್ವೇಷಾಂ ಕಾರ್ಯಾಣ ಮೂಲಶಕ್ತಿರಸ್ತಿ. ಎಲ್ಲ ಕಾರ್ಯಗಳ ಮೂಲಶಕ್ತಿಯು ಇದೇ ಆಗಿದೆ. ಮುಂದೆ ನೋಡೋಣ. ಅದು ಶಕ್ತಿಯ ದಾರಿಯನ್ನು ನಮ್ಮೊಳಗೆ ಹರಿಸಿ ಕಷ್ಟ ಸಾಧ್ಯ ಕೆಲಸವೂ ಸಹ ಸಾಧ್ಯವಾಗುವಂತೆ ಮಾಡುತ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಅದನ್ನು ನಾವು ಸಂಸ್ಕೃತದಲ್ಲಿ ಈ ರೀತಿಯಾಗಿ ಬರೀಬಹುದು. ಅಯಂ ಅಸ್ಮಾಸು. ಅಯಂ ಅಂದರೆ ಅದು. ಅಸ್ಮಾಸು ನಮ್ಮೊಳಗೆ ಶಕ್ತಿಧಾರಾಂ ಶಕ್ತಿಧಾರೆಯನ್ನು ಪೂರೈತ್ವ ಪೂರೈಸಿ ಕಷ್ಟ ಸಾಧ್ಯಮಪಿ ಕಷ್ಟ ಸಾಧ್ಯವಾದಂತಹ ಕಾರ್ಯಂ ಸಾಧಯತಿ. ಕಾರ್ಯವನ್ನು ಕೂಡ ಸಾಧಿಸೋದಕ್ಕೆ ನಮಗೆ ಸಾಧ್ಯವಾಗುವಂತೆ ಮಾಡುತ್ತದೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಮುಂದೆ ಪ್ರತಿಯೊಬ್ಬ ಮಾನವನ ಆಪ್ತ ಮಿತ್ರ ಆತ್ಮವಿಶ್ವಾಸ. ಪ್ರತಿಯೊಬ್ಬ ಮಾನವನ ಆಪ್ತ ಮಿತ್ರ ಆತ್ಮವಿಶ್ವಾಸ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ಅದನ್ನು ನಾವು ಸಂಸ್ಕೃತದಲ್ಲಿ ಬರೆಯುವಾಗ ಆತ್ಮವಿಶ್ವಾಸ ಏವ ಪ್ರತ್ಯೇಕಸ್ಯ ಮಾನವಸ್ಯ ಆತ್ಮೀಯ ಸಖ. ಪ್ರತಿಯೊಬ್ಬ ಮಾನವನ ಆತ್ಮ ಮಿತ್ರ ಯಾರು ಮಕ್ಕಳೇ? ಆತ್ಮವಿಶ್ವಾಸ. ಅದನ್ನು ನಾವು ಸಂಸ್ಕೃತದಲ್ಲಿ ಈ ರೀತಿಯಾಗಿ ಬರಿತೀವಿ. ಮುಂದೆ ಮಾನವನು ಗಳಿಸಬೇಕಾದ ಹಾಗೂ ಸಂಗ್ರಹಿಸಬೇಕಾದಂತಹ ಸಂಪತ್ತು ಇದೇ ಆಗಿದೆ. ಮಾನವನು ಆತ್ಮವಿಶ್ವಾಸವನ್ನೇ ಸಂಗ್ರಹಿಸಬೇಕಾದಂತಹ ಸಂಪತ್ತು ಅಂತ ತಿಳಿಸಿದ್ದಾರೆ. ಇದನ್ನು ನಾವು ಸಂಸ್ಕೃತದಲ್ಲಿ ಬರೆಯುವಾಗ ಏತದೇವ ಮಾನವೇನ ಅರ್ಜನೀಯಂ. ಏತದೇವ ಮಾನವನು ಗಳಿಸಬೇಕಾಗಿರುವಂತಹದ್ದು ಯಾವುದು? ಸಂಗ್ರಹಿಸಬೇಕಾಗಿರುವಂತಹದ್ದು ಇದೇ ಆಗಿದೆ. ಏತದೇವ ಮಾನವೇನ ಅರ್ಜನೀಯಂ ಸಂರಕ್ಷಣೀಯಂ ಚ ಧನಂ. ಅರ್ಥ ಆಯ್ತಾ ಮಕ್ಕಳೇ? ಎಷ್ಟು ಸುಲಭವಾಗಿ ನೀವು ಸಂಸ್ಕೃತಕ್ಕೆ ಟ್ರಾನ್ಸ್ಲೇಷನ್ ಮಾಡಬಹುದು. ಮುಂದೆ ದಿನದಿಂದ ದಿನಕ್ಕೆ ಇದನ್ನು ಹೆಚ್ಚಿಸಿಕೊಳ್ಳುವುದು ಪ್ರತಿಯೊಬ್ಬ ಮಾನವನ ಕರ್ತವ್ಯವಾಗಿದೆ. ಈ ವಾಕ್ಯವನ್ನು ನಾವು ಸಂಸ್ಕೃತದಲ್ಲಿ ಈ ರೀತಿಯಾಗಿ ಹೇಳಬಹುದು. ಪ್ರತ್ಯಹಂ ಮನುಜೇನ ಏತದ್ವರ್ಧನಂ ಕರ್ತವ್ಯಂ. ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳುವುದೇ ಕರ್ತವ್ಯ ಅಂತ ಹೇಳ್ತಾರೆ. ಪ್ರತ್ಯಹಂ ಮನುಜೇನ ಏತದ್ವರ್ಧನಂ ಕರ್ತವ್ಯಂ. ಅರ್ಥ ಆಯ್ತಾ ಮಕ್ಕಳೇ? ಇದನ್ನು ಹೆಚ್ಚಿಸಿಕೊಳ್ಳುವುದು ಪ್ರತಿಯೊಬ್ಬ ಮಾನವನ ಕರ್ತವ್ಯ ಕೂಡ ಆಗಿದೆ ಅಂತ. ಈ ಭಾಷಾಂತರ ಪಾಠವನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ ಓದಿ ಹೇಳ್ತೇನೆ ನೋಡಿ ಮಕ್ಕಳೇ. ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ದ ಸಕ್ಸಸ್ ಬಿಹೈಂಡ್ ಆಲ್ ದ ವರ್ಕ್ಸ್. ಇಟ್ ಶೋಸ್ ದ ಏಮ್ ಅಂಡ್ ಪೇವ್ಸ್ ದ ವೇ ಟು ಅಟೈನ್ ಇಟ್. ಇಟ್ ಈಸ್ ದ ಸ್ಟ್ರೆಂತ್ ಬಿಹೈಂಡ್ ಆಲ್ ದ ಡೀಡ್ಸ್. ಇಟ್ ಮೇಕ್ಸ್ ಎ ಸ್ಟ್ರೀಮ್ ಆಫ್ ಎನರ್ಜಿ ಟು ಫ್ಲೋ ವಿತ್ ಇನ್ ಅಸ್.
which makes possible even the difficult mission which seems impossible. It is the best friend of each and every human being. This is the real wealth to acquire and accumulated. It is the duty of every human being to increase this day by day. ಈ ರೀತಿಯಾಗಿ ಇಂಗ್ಲೀಷಿನಲ್ಲಿ ನಿಮಗೆ ಈ ಭಾಷಾಂತರವನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಲಿಕ್ಕೆ ಕೊಟ್ಟಿರ್ತಾರೆ ಮಕ್ಕಳೇ. ಇಲ್ಲಿಗೆ ನಿಮಗೆ ಈ ಭಾಷಾಂತರ ಪಾಠಗಳು ಕನ್ನಡ ಇಂಗ್ಲೀಷ್ನಿಂದ ಸಂಸ್ಕೃತಕ್ಕೆ ಮತ್ತು ಸಂಸ್ಕೃತದಿಂದ ಕನ್ನಡ ಮತ್ತು ಇಂಗ್ಲೀಷ್ಗೆ ಭಾಷಾಂತರಿಸುವಂತಹ ಎಲ್ಲ ಪಾಠಗಳು ಇಲ್ಲಿಗೆ ಮುಕ್ತಾಯವಾಗಿದೆ ಮಕ್ಕಳೇ. ಒಟ್ಟು 16 ಭಾಷಾಂತರ ಪಾಠಗಳಿವೆ. ಈ 16 ಭಾಷಾಂತರ ಪಾಠಗಳಿಂದಲೇ ಆಯಿಸಿಕೊಡುವಂತಹ ಭಾಷಾಂತರ ಪಾಠ ಪರೀಕ್ಷೆಗೆ, ಇದು ಬಿಟ್ಟು ಬೇರೆ ಯಾವುದು ಬರಲ್ಲ ಮಕ್ಕಳೇ. ಈ 16ರಲ್ಲೇ ನಿಮಗೆ 2 ಭಾಷಾಂತರ ಪಾಠ ಪರೀಕ್ಷೆಗೆ ಬರುತ್ತೆ. ಹಾಗಾಗಿ ಈ 16 ಭಾಷಾಂತರ ಪಾಠವನ್ನು ಅಧ್ಯಯನ ಮಾಡಿದ್ರೆ ಸಾಕು. ಕನ್ನಡ ಇಂಗ್ಲೀಷ್ನಿಂದ ಸಂಸ್ಕೃತಕ್ಕೆ ಭಾಷಾಂತರಿಸಿದರೆ 5 ಅಂಕಗಳು, ಸಂಸ್ಕೃತದಿಂದ ಕನ್ನಡ ಅಥವಾ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿದ್ರೆ ನಿಮಗೆ 5 ಅಂಕಗಳು, ಒಟ್ಟು 10 ಅಂಕಗಳನ್ನು ಸುಲಭವಾಗಿ ಮಕ್ಕಳೇ ನೀವು ಪಡ್ಕೋಬಹುದು. ಈ ಎಲ್ಲ ಪಾಠಗಳು ನಿಮಗೆ ಅರ್ಥ ಆಗಿದೆ ಎಂದು ಭಾವಿಸಿದ್ದೇನೆ. ಅರ್ಥವಾಗುವ ಉದ್ದೇಶದಿಂದನೇ ನಾವು ಕನ್ನಡ ಇಂಗ್ಲೀಷ್ ಮತ್ತು ಸಂಸ್ಕೃತದಲ್ಲಿ ಒಟ್ಟಿಗೆ ಓದಲು ಅನುಕೂಲವಾಗಲಿ ಎಂದು ಈ ರೀತಿಯಲ್ಲಿ ತೋರಿಸಿದ್ದೇವೆ. ಹಾಗಾಗಿ ಇದರ ಅಧ್ಯಯನವನ್ನು ಚೆನ್ನಾಗಿ ಮಾಡಿ ಮಕ್ಕಳೇ. ಮುಂದಿನ ತರಗತಿಗಳಲ್ಲಿ ವ್ಯಾಕರಣ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಧನ್ಯವಾದ, ಶುಭ ದಿನ.